ಮಗನ ರಾಜಕೀಯ ಭವಿಷ್ಯಕ್ಕೆ ಬಿಜೆಪಿಗರ ಅಡ್ಡಗಾಲು ಬೇಕಂತಲೇ ನಡ್ಡಾ ಕಾರ್ಯಕ್ರಮಕ್ಕೆ ಗೈರಾದ್ರ ಸೋಮಣ್ಣ ಕುತೂಹಲ ಮೂಡಿಸಿದ ಸಚಿವ ವಿ ಸೋಮಣ್ಣ ನಡೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಹೋಗಿ ಇತ್ತೀಚೆಗಷ್ಟೇ ಕೆಲ ದಿನಗಳ ಹಿಂದೆ ವಿ ಸೋಮಣ್ಣ ಅವರ ಮನೆಗೆ ಅಮಿತ್ ಶಾ ಏಕಾಏಕಿ ಭೇಟಿ ಕೊಟ್ಬಿಟ್ರು ಭಾರಿ ಚರ್ಚೆ ಏನ್ ಸೋಮಣ್ಣ ಅವ್ರಿಗೆ ಹಳೆಯ ಮೈಸೂರು ಪ್ರಾಂತ್ಯದ ಉಸ್ತುವಾರಿ ಕೊಡ್ತಾರೆ ಅಮಿತ್ ಶಾ ಸ್ವತಃ ಮನೆಗೆ ಹೋಗ್ಬಿಟ್ಟು ಚರ್ಚೆ ಮಾಡ್ಬಿಟ್ಟವ್ರೆ ಅಂತ ವಿಷಯ ಅದಾಗಿರ್ಲಿಲ್ಲ ಸೋಮಣ್ಣ ಒಂದು ಕಾಲು ವರಿಕೆ ಇಟ್ಬಿಟ್ಟವ್ರು ಕಾಂಗ್ರೆಸ್ಗೆ ಹೆಂಗಾರ್ ಮಾಡಿ ತಡಿಬೇಕು ಟಾರ್ಗೆಟ್ ಒನ್ ಫಿಫ್ಟಿ ನಾವ್ ರೀಚ್ ಆಗ್ಲೇಬೇಕು ವಿ ಸೋಮಣ್ಣ ಕಳ್ಕೊಬಿಟ್ರೆ ಬಿಟ್ರೆ ಬಾರಿ ಕಷ್ಟ ಅಂತ ಇವಾಗ ಮತ್ತೊಂದ್ ಕಡೆ ಏನು ವಿಜಯ್ ಸಂಕಲ್ಪ ಯಾತ್ರೆ ಚಾಮರಾಜನಗರದಲ್ಲಿ ಶುರು ಆಯ್ತು ಅದಕ್ಕೆ ಹೋಗಿಲ್ಲ ವಿ ಸೋಮಣ್ಣ ಇನ್ಸೈಡ್ ಮಾಹಿತಿ ಏನಂದ್ರೆ ಅಲ್ಲಿ ಮಾತಾಡ್ತಾ ಒಂದಷ್ಟು ಜನ ಅಂದ್ರು ಬಿಜೆಪಿಗರು ಇಲ್ಲ ಅವ್ರಿಗೆ ಅನಾರೋಗ್ಯ ಈಶ್ವರಪ್ಪ ಅವ್ರು ಹೇಳಿದ್ರು ಯಾವ ಅನಾರೋಗ್ಯ ಎಲೆಕ್ಷನ್ ಟೈಮ್ ಅಲ್ಲಿ ಎಂತ ಅನಾರೋಗ್ಯ ಇದ್ರು ಓಡ್ ಬರಬೇಕು ವಿ ಸೋಮಣ್ಣ ಅವ್ರ ಇಂಟ್ರೆಸ್ಟ್ ಇದ್ರೆ ಯಾಕಂದ್ರೆ ಅಷ್ಟು ಆಕ್ಟಿವ್ ಪಾಲಿಟಿಷಿಯನ್ ಅವರು ಹಿಂದೆ ಒಂದ್ ಕಡೆ ಅಲ್ಲಿ ಚಾಮರಾಜನಗರದಲ್ಲಿ ಯಾವುದೇ ರೀತಿ ನಾನು ಕೇಳದೆ ಪಕ್ಷ ಮುಂದುವರಿತಾ ಇದೆ ಒಂದಷ್ಟು ಅನುದಾನಗಳು ಕೊಟ್ಟಿಲ್ಲ ಏನು ಇಲ್ಲ ರುದ್ರೇಶ್ ಹೆಸರು ಓಡಾಡ್ತಿದೆ ನಾನ್ ರುದ್ರೇಶ್ ಅದೇ ಈಗ ಹಿಂದೆ ಚರ್ಚೆ ಮಾಡಿದ ವಿಜೇಂದ್ರ ಹ್ಯಾಂಡು ಅಂತ ಅದೇ ಕಾರಣಕ್ಕೆ ಇಲ್ಲ ಇಲ್ಲ ಅವರೇ ಹೇಳೋರೆ ಇನ್ಸೈಡ್ ಮಾಹಿತಿ ಸೋಮಣ್ಣ ಹೇಳಿರ್ಲಿ ರುದ್ರೇಶ್ ಒಬ್ಬ ತಾಲೂಕ್ ಪಂಚಾಯತಿ ಸದಸ್ಯ ಆಗ್ಬಹುದು ಅರ್ಥ ಅಷ್ಟೇ ಜಿಲ್ಲಾ ಪಂಚಾಯತ್ ಏನು ಹ್ಮ್ ರುದ್ರೇಶ್ ಕಾರಣಕ್ಕೋಸ್ಕರ ಸೋಮಣ್ಣ ಹತ್ರ ಅನ್ಕೊಂಡವ್ರೆ ಅಂದ್ರೆ ಸೋಮಣ್ಣ ಅವರು ಬೇರೆ ತರ ಆಲೋಚನೆ ಅಂತ ಕಡೆ ರುದ್ರೇಶ್ ಯಾಕೆ ಯಾಕೆ ಗೊತ್ತ ಹೇಳ್ತಾ ರುದ್ರೇಶ್ ಇವತ್ತಿನವರೆಗೂ ಒಂದ್ ತಾಲೂಕ್ ಪಂಚಾಯತ್ ಗೆದ್ದಿಲ್ಲ ಒಂದ್ ಜಿಲ್ಲಾ ಪಂಚಾಯತ್ ಗೆದ್ದಿಲ್ಲ ಅದು ಚಾಮರಾಜನಗರ ರುದ್ರೇಶ್ ಏನ್ ರಾಜ ಚಾಮರಾಜನಗರಕ್ಕೆ ರುದ್ರೇಶ್ ಏನ್ ಸಂಬಂಧ ರುದ್ರೇಶ್ ನನ್ನ ಬೈಪಾಸ್ ಮಾಡಿ ಮುಂದೆ ಹೋಗ್ತಾವ್ರೆ ಎಲ್ಲಾ ವಿಚಾರಗಳಲ್ಲಿ ಸೋಮಣ್ಣ ದೀರ್ಘಕಾಲ ರಾಜಕೀಯ ಮಾಡಿದ್ರು ಇಂಡಿಪೆಂಡೆಂಟ್ ಆಗಿದ್ದವರು ದಳದಿನ ಗೆದ್ದವರು ಕಾಂಗ್ರೆಸ್ ಗೆದ್ದವರು ಬಿಜೆಪಿ ಗೆದ್ದವರು ಸಚಿವರಾದರು ಯಾವ್ದೋ ಒಂದು ನಿಗಮ ಮಂಡಳಿ ಅಧ್ಯಕ್ಷನ್ಗೆ ಇಲ್ಲ ಬೇರೆ ಮಗನ ಅದು ಅವೆಲ್ಲ ಇರಬಹುದೇನೋ ರುದ್ರೇಶ್ ನಗಣ್ಯ ನಗಣ್ಯ ಒಂದ್ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಲಿಲ್ಲ ಇವತ್ತಿನವರೆಗೂ ರುದ್ರೇಶ್ ರುದ್ರೇಶ್ ಕಂಡ್ಬಿಟ್ಟು ಯಾಕೆ ಹೊಡಿತಾರೆ ಸೋಮಣ್ಣ ಅದು ಇದ್ ಮಾಡ್ಕೋ ಸೋಮಣ್ಣ ಇಲ್ಲ ಇಲ್ಲ ಸೋಮಣ್ಣ ಅವ್ರಿಗೆ ಚಾಮರಾಜನಗರದಲ್ಲಿ ನಿಲ್ಬೇಕು ಅನ್ನೋ ಆಸೆ ಮಗನ್ಗೆ ಗೋವಿಂದರಾಜನಗರದಲ್ಲಿ ಆಸೆ ಇದಕ್ಕೆ ಪಾರ್ಟಿ ಒಪ್ತಿಲ್ಲ ಅನ್ನೋ ಚರ್ಚೆ ಹಿಂದೆ ಸರಿಬೇಕು ಇದಿರಬಹುದೇನೋ ಇದನ್ನ ಬಿಟ್ಟು ಈಗ ಚಾಮರಾಜನಗರದಲ್ಲಿ ಇನ್ನು ನಾಗಶ್ರೀ ಪ್ರತಾಪ್ ಅವರೇ ರಾಮಚಂದ್ರ ಅವರೇ ಮಲ್ಲೇಶ್ ಅವರೇ ರುದ್ರೇಶ್ ಚಾಮರಾಜನಗರಕ್ಕೆ ಏನೂ ಅಲ್ಲ ಏನೋ ಇಲ್ಲಿ ಯಾವ್ದೋ ಮಾಡಿರೋ ದುಡ್ಡು ತಗೊಂಡೋಗ್ಲಿ ಖರ್ಚು ಮಾಡ್ತಿರ್ಬೋದೇನೋ ಅನ್ನೋದ್ ಬಿಟ್ರೆ ಚಾಮರಾಜನಗರಕ್ಕೂ ರುದ್ರೇಶ್ ಕು ಸಂಬಂಧವೂ ಇಲ್ಲ ಓಕೆ ಹಾಗಾಗಿ ಪಕ್ಷ ಕೂಡ ಅವ್ರನ್ನ ಕನ್ಸಿಡರ್ ಮಾಡಲ್ಲ ಓಕೆ ಈ ವಿಜೇಂದ್ರ ಅವರು ಯಡಿಯೂರಪ್ಪ ಕಾರಣಕ್ಕೆ ನಿಗಮ ಮಂಡಳಿ ಅಧ್ಯಕ್ಷರಾಗಿದ್ದಾರೆ ಅನ್ನೋದ್ ಬಿಟ್ರೆ ಸ್ವಸ ಮೇಲೆ ರುದ್ರ ಶಿವತ್ತಿನವ್ರಿಗೇ ಏನೂ ಮಾಡ್ಲಿಲ್ಲ ಅದಾಗಲ್ಲ ಹಾಗಾಗಿ ಅವ್ರಿಗೋಸ್ಕರನೇ ಸೋಮಣ್ಣ ಇದ್ ಅನ್ನೋದೆಲ್ಲ ಸುಳ್ಳು ಆದ್ರೆ ಸೋಮಣ್ಣ ಮಗನಿಗೆ ಅವ್ರ ಮಗನಿಗೆ ಪ್ಲೇಸ್ ಮಾಡಕ್ ಬಹಳ ವರ್ಷದಿಂದ ಟ್ರೈ ಮಾಡ್ತಾರೆ ಹೌದು ಕಳೆದ ಬಾರಿ ಅರ್ಸಿಕೆರೆ ಘೋಷಣೆ ಆಗಿ ನಂತರ ಗೊಂದಲ ಆಗಿ ಎಲ್ಲ ಆಯ್ತು ಈಗ ಅವ್ರ ಮಗನ ಹೆಸರು ಗುಬ್ಬಿ ಹೆಸರು ಕೇಳಿ ಬರ್ತಿತ್ತು ಗುಬ್ಬಿಗೆ ಇವೆಲ್ಲವೂ ಇದೆ ಬಟ್ ಅವ್ರೇನು ಬಿ ಕಾಂಗ್ರೆಸ್ ಇದ್ರೆ ದೊಡ್ಡ ಮಟ್ಟದ ನಾಯಕ ಆಗಿರು ಬಿಜೆಪಿ ಬಂದು ಬಿಜೆಪಿ ಓಟ್ ಹಾಕಲ್ಲ ಅಲ್ಲಿ ನೋಡಿ ಕಾರ್ಪೊರೇಟರ್ ಗಳ ಗೆಲ್ಲಿಸ್ತಾರ ಅಲ್ಲಿ ಗೋವಿಂದ ರಾಜನ್ ಜನ ಹೌದು ಬಿ ಪಿ ಇದು ಎಮ್ ಎಲ್ ಎ ಗೆಲ್ಸಲವ ವ್ಯತ್ಯಾಸ ಆಗತ್ತೆ ಸೊ ಈ ಸಾರಿ ಅವ್ರಿಗೆ ಗೋವಿಂದ ನಗರದಲ್ಲಿ ಗೆಲುವಿನ ಭರವಸೆ ಇಲ್ಲ ಬಿಜೆಪಿಯಿಂದ ಓಕೆ ಹಾಗಾಗಿ ಇವೆಲ್ಲ ಆಗ್ತಿರ್ಬೋದು ಅನ್ನೋದು ಒಂದ್ ಚರ್ಚೆ ಅನ್ನೋದ್ ಬಿಟ್ರೆ ಕಾಂಗ್ರೆಸ್ ರುದ್ರೇಶ್ ಚಾಲ್ತಿಲೇ ಇಲ್ಲ ಯಾಕೆ ಸುಮ್ನೆ ಅದು ರುದ್ರೇಶ್ ನೀರಾ ಮಾಡಕ್ ಹೋಗ್ತಿರಿ ಅಲ್ಲ ಅಲ್ಲ ಯಾರ ಇನ್ಫಾರ್ಮೇಶನ್ ಓಕೆ ರುದ್ರೇಶ್ ಬಲಾಡ್ಯರು ಅಲ್ಲ ರುದ್ರೇಶ್ ಸೋಮಣ್ಣ ನೀನು ಅಳಾಡ್ಸಕ್ಕೂ ಆಗಲ್ಲ ಬೇರೆ ಮಗೊಂದು ಭವಿಷ್ಯ ದೃಷ್ಟಿಯಿಂದ ಇತರದಲ್ಲೋ ಆಗಿರ್ಬೋದು ಬೇರೆ ಏನು ಇಲ್ಲ ಅಲ್ಲಿ ಮತ್ತೆ ಚರ್ಚೆಸ್ ಹೋಗ್ತಾರ ಸೋಮಣ್ಣ ಅವರು ಅಂತ ಹೋಗ್ಬಹುದೇನು ಹೋಗ್ಬೋದೇನ ಯಾಕೆ ಸಚಿವರಾಗಿ ಗೋವಿಂದ ನಗರ ನಿಂತ್ಕೋಬಹುದು ಅಲ್ಲ ಸರಿ ರಾಜಾಜಿನಗರ ಅವ್ರು ನಿಂತ್ಕೋಬಹುದು ಅವ್ರ ಮಗನ್ಗೆ ಟಿಕೆಟ್ ನ ಬೇಕಾರೆ ಎಲ್ಲಾರ ಕೇಳಬಹುದು ಅವರು ಆಗ್ಬಹುದು ಅವಕಾಶ ಇದೆ ಟಿಕೆ ಶಿವಕುಮಾರ್ ಮತ್ತೆ ಸೋಮಣ್ಣ ಇಬ್ರು ಅದ ಗಳಸ್ಯ ಕಂಠಸ್ಯ ಹೌದು ಅವರು ಯಡಿಯೂರಪ್ಪ ಅವರ ವಿರೋಧಿ ಬಣ್ಣದಲ್ಲಿದ್ದಾರೆ ಸೋಮಣ್ಣ ಹ್ಮ್ ಆಯ್ತಾ ಸೋಮಣ್ಣ ಆಗ್ಲೇ ಡಿ ಕೆ ಶಿವಕುಮಾರ್ ಜೊತೆ ತುಂಬಾ ಗಳಸ್ಯ ಕಂಡಸ್ಯಂಗ್ ಬೇಕಾರು ಅಜಸ್ಟ್ ಆಗ್ತಾರ ಇಬ್ರು ಅಟ್ ದ ಸೇಮ್ ಟೈಮ್ ಯಾಕಂಗಾದ್ರು ಅಂದ್ರೆ ಈ ಪ್ರಿಯಾ ಕೃಷ್ಣ ಗೋ ಮತ್ತೆ ಎಂ ಕೃಷ್ಣ ಪಾಪ ಮಗ ಇದಾರಲ್ಲ ಅವ್ರಿಗೆ ಡಿ ಕೆ ಏನೇಷ್ಟಿದ್ದಾರೆ ಈ ಕಾರಣಕ್ಕೋಸ್ಕರ ಬಿಟ್ರೆ ಸೋಮಣ್ಣ ಅವ್ರಿಗೆ ಬಿಜೆಪಿ ಇಷ್ಟ ಇಲ್ಲ ಅನ್ನೋ ಚರ್ಚೆ ಇದೆ ಚರ್ಚೆ ನಡೀತದೆ ಅದು ಪದೇ ಪದೇ ಮುನ್ನಲೆ ಬರ್ತಿರೋದ್ರಿಂದ ಏನೋ ಡಿಶನ್ ಆಗ್ಬಹುದು ಅನ್ನೋ ಇನ್ ಇಪ್ಪತ್ ದಿನಕ್ಕೆ ಡಿಸಿಷನ್ ಡಿಸಿನ್ ಮಾಡಬೇಕು ಯಾವ ಪಾರ್ಟಿಯಿಂದ ಬಿಟ್ಟು ಹೌದು ಎಲೆಕ್ಷನ್ ಸ್ಕೂಲ್ ಈಗ ಈ ಸ್ಕೂಲ್ ಮಕ್ಳು ಹೋದ ಬೇರೆ ಸ್ಕೂಲ್ ಹೋಗ್ತಾರ ಅಂತ ಗೊತ್ತಾಗದೆ ಈ ಎಕ್ಸಾಮ್ ರಿಸಲ್ಟ್ ಬಂದ್ಮೇಲೆ ಹಂಗೆ ಅದು ಕತೆ ವೀಕ್ಷಕರ ನಿಮ್ ಪ್ರಕಾರ ವಿ ಸೋಮಣ್ಣ ಅವ್ರ ಡಿಸಿಶನ್ ಏನಾಗಿರ್ಬೇಕು ನಿಜಕ್ಕೂ ಅವ್ರಿಗೆ ಬಿಜೆಪಿ ಅಸಮಾಧಾನದ ಹೊಗೆ ಇದ್ಯಾ ನಿಜಕ್ಕೂ ಅವರು ಕಾಂಗ್ರೆಸ್ ಬಾಗಿಲನ್ನ ತಟ್ಟಿದಾರ ಸಾಕಷ್ಟು ಚರ್ಚೆ ನಡೀತಾ ಇದೆ ಎಲ್ಲಕ್ಕಿಂತ ಮುಖ್ಯವಾಗಿ ಚಾಮರಾಜನಗರ ಆಗಿರ್ಬೋದು ಅಥವಾ ಕರ್ನಾಟಕ ಆಗಿರ್ಬೋದು ಇಡೀ ರಾಜ್ಯದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿ ಎಂ ಆಗ್ಬೇಕನ್ನೋ ತಿಳಿಸಿ ಎಲ್ಲಕ್ಕಿಂತ ಮುಖ್ಯವಾಗಿ ಯಾವಾಗ ಒಂದು ಸಂದೇಶ ಕೊಡ್ತಿರ್ತೀವಿ ಒಳ್ಳೆಯವರಿಗೆ ಓಟ್ ಹಾಕಿ ಅವರು ಯಾವುದೇ ಪಕ್ಷ ಆಗಿರಲಿ ಅವ್ರ ಪಕ್ಷೇತರ ಆಗಿದ್ರು ಪರವಾಗಿಲ್ಲ ಪಕ್ಷವನ್ನ ನೋಡೋದ್ಕಿಂತ ದಯವಿಟ್ಟು ಎಲ್ಲರೂ ನಿಮ್ಮ ಕ್ಷೇತ್ರದಲ್ಲಿ ಈತ ಎಮ್ ಎಲ್ ಎ ಆಗ್ಲಿಕ್ಕೆ ಯೋಗ್ಯನಾ ಅಂತ ನೋಡಿ ದಯವಿಟ್ಟು ರಾಜಕಾರಣದಲ್ಲಿ ಯೋಗ್ಯರನ್ನ ಆಯ್ಕೆ ಮಾಡಿ ಅಯೋಗ್ಯರನ್ನ ಯಾವುದೇ ಕಾರಣಕ್ಕೂ ಆಯ್ಕೆ ಮಾಡಕ್ ಹೋಗ್ಬೇಡಿ ಯಾವುದೇ ಪಕ್ಷ ಆಗಿರ್ಲಿ ಯಾವುದೇ ಪಕ್ಷೇತರ ಆಗಿದ್ರು ಪರವಾಗಿಲ್ಲ ನಿಮ್ಮ ಕ್ಷೇತ್ರದ ಯೋಗ್ಯರನ್ನ ಆಯ್ಕೆ ಮಾಡಿ ವಿಧಾನಸೌಧಕ್ಕೆ ಕಳಿಸಿ ಯಾಕೆಂದ್ರೆ ವಿಧಾನಸೌಧದಲ್ಲಿ ಯೋಗ್ಯರು ಕೂರ್ಬೇಕು ಅನ್ನೋದು ಎಲ್ಲರ ಉದ್ದೇಶ ಭ್ರಷ್ಟಾಚಾರಿನೋ ಕ್ರಿಮಿನಲ್ ನೋ ಫೋರ್ ಟ್ವೆಂಟಿನೋ ಲೂಟಿ ಕೋರನೋ ಸಾವಿರಾರು ಕೋಟಿ ಮಾಡ್ಕೊಳ್ಳೋನ ಬಿಟ್ಟು ಯೋಗ್ಯರನ್ನ ಆಯ್ಕೆ ಮಾಡಿ ಅನ್ನೋದೇ ನಮ್ಮ ಕಳಕಳಿ ಧನ್ಯವಾದಗಳು ವೀಕ್ಷಕರೇ ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ ಧ್ವನಿ